ಸರ್, ಈಗ ನೀವು ಹೇಳ್ತಿದ್ರಿ ಅವ್ರಿಗೇನು ಲಾಭ, ಇವರಿಗೆ ಶಿಕ್ಷೆ ಆದರೆ ಅವ್ರಿಗೇನು ಲಾಭ ಇಲ್ಲ ಅಂತ ರೇಣುಕ ಸ್ವಾಮಿ ಅವ್ರಿಗೆ ಕೊನೆಯದಾಗಿ ಹೇಳೋದಾದ್ರೆ, ಬಟ್ ಆ ಹೋದ ಜೀವ ಅವ್ರ ತಾಯಿ ಅವರನ್ನು ಹೆತ್ತಿರ್ತಾರೆ, ಹೊತ್ತಿರ್ತಾರೆ, ಹೆತ್ತಿರ್ತಾರೆ, ಸಾಕಿರ್ತಾರೆ, ಸಲುಹಿರ್ತಾರೆ, ಆಯಿತಾ, ಆ ತಾಯಿಗೆ ಯಾವತ್ತೂ ಕೂಡ ಅದು ಯಾವತ್ತೂ ಕೂಡ ಕಾಡುವಂತಹ ನೋವೇ, ತಂದೆಗೂ ಅಷ್ಟೇ ಕಾಡುವಂತಹ ನೋವೇ. ಇವನ್ ಹೊಟ್ಟೆಲಿ ಮಗು ಇದೆ, ಹೊರಗಡೆ ಬಂದಾಗ ನನ್ನ ತಂದೆ ಈ ಥರ ಕೊಲೆ ಆಗಿ ಸತ್ತೋದ್ನ ಅಂತ ಆ ಮಗುಗೆ ಗೊತ್ತಾದರೂ ಕೂಡ ಆ ಮಗು ಇನ್ನೂ ಲೈಫ್ ಲಾಂಗ್ ಅದು ಕೂಡ ಸಫರ್ ಪಡಬೇಕು. ಇದೆಲ್ಲ ಕಂಡಾಗ ಲಾಭ ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು ಅಂತ ಹೇಳಿ? ನಾನು ಹೇಳ್ತಾ ಇರೋದು ಆ್ಯಕ್ಚುಲಿ ಹಿಂಸೆಗೆ ಹಿಂಸೆನೇ ಉತ್ತರ ಅಲ್ಲ, ಆಮೇಲೆ ತಪ್ಪಿಗೆ ಶಿಕ್ಷೆನೇ ಉತ್ತರ ಅಲ್ಲ. ನಾನು ತಪ್ಪಾಗಿದ್ದರೆ ಇವತ್ತೇನು ಅವರು ಇದು ಮಾಡಿದರೆ ಅದು ದೊಡ್ಡ ಶಿಕ್ಷೆನೇ ಅದು, ಅರ್ಥ ಆಯ್ತಾ? ಇದು ಶಿಕ್ಷೆ ಆಗುತ್ತೋ ಇಲ್ಲೋ ಅದು ಬೇಡ. ಆದರೆ ನಾನು ಹೇಳ್ತಾ ಇರೋದು ಅವರು ಪುತ್ರಶೋಕಂ ನಿರಂತರಂ ಅಂತ ಗೊತ್ತು ನನಗೆ. ಇವಾಗ ಅವರು ಪಾಪ ತಂದೆ ತಾಯಿ ಅವರು ತುಂಬ ಒಳ್ಳೆಯವರು ಅನಿಸುತ್ತೆ, ಅದು ನೋವು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದಕ್ಕಿಂತ ಹೆಚ್ಚು ನೋವು ದರ್ಶನಿಗಿರುತ್ತೆ. ನಾನು ಎಂಥ ಕೆಲಸ ಮಾಡಿದೆ ತಂದೆ ತಾಯಿಗಿಂತ ಹೆಚ್ಚು ನೋವು ದರ್ಶನಿಗಿರುತ್ತೆ. ಕಾರಣ ಏನಂತಂದರೆ, ಅವರು ಇಷ್ಟು ದೊಡ್ಡ ಹೆಸರು ಮಾಡಿದೆ, ನಾನು ಇಷ್ಟೆಲ್ಲ ಅಭಿಮಾನಿಗಳಿದ್ದರು, ಇಷ್ಟೆಲ್ಲ ನಾನು ಹೆಂಗೆ ಮುಖ ತೋರಿಸ್ಲಿ, ನಾನು ಹೆಂಗೆ ಇದು ಮಾಡಲಿ, ಹಿಂಗೆ ಆಗಿಬಿಟ್ಟಿದೆ, ಅವರು ಬೆಂದೋಗ್ಬಿಟ್ಟಿದ್ದಾರೆ ಅವರು. ಇದು ಆಗಬಾರ್ದಾಗಿತ್ತು, ಘಟನೆ ಆಗಿದೆ ಅಂತ ಗೊತ್ತಿಲ್ಲ, ಆಗಿದ್ದರೆ ಆಗಬಾರ್ದಾಗಿತ್ತು. ನಾನು ಹೇಳೋದು ಅದು ನನಗೆ ಗೊತ್ತು, ನೋವಿದೆ. ನಾವೇನು ಹೇಳ್ತಿರೋದು, ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಬೇಕು, ಫೈನಾನ್ಷಿಯಲಿ ಸಪೋರ್ಟ್ ಆಗಬೇಕು, ಅವ್ರ ಮಗನಿಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಬೇಕು. ದರ್ಶನ್ ಬದಲಾಗಿದ್ದಾರೆ, ಅವರಿಂದ ಬಂದರೆ ಒಳ್ಳೆ ಕೆಲಸಗಳಾಗ್ತವೆ ಅನ್ನೋದು ನಾನು ಇಷ್ಟು ಹೇಳಬಲ್ಲೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.